ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಿಫ್ಟ್ ಅನ್ನು ಯಾರ್ ಕೊಟ್ಟಿದ್ದು? ಎಷ್ಟೋ ದಿನಗಳಿಂದ ನಿನ್ ಫ್ರೆಂಡ್ ಕಳ್ದೋಗೋದಕ್ಕೆ ಕಾರಣ ಆದವ್ರು ಯಾರನು? ಆರ್ಯ ಸರ್ ಕಣಕ್. ಅನು ನನಗೆ ಕೊಡೋದಕ್ಕೆ ತಂದಿಟ್ಟಿದ್ರು ಅನ್ಸತ್ತೆ ಕಣಕ್. ಈಗ ಸಿಕ್ತು. ಮುದ್ದಾಗಿದೆ. ನಿನಗೂ ಇದೇ ಥರ ಮುದ್ದಾಗಿರೋ ಮಗು ಹುಟ್ಟುತ್ತೆ ನೋಡು. ನಾಳೆ ಚೆಕಪ್ ಇದೆ ಕಣೆ ರಮ್ಯ. ಅನು ನಾನು ಬರಲ? ಬೇಡ ರಮ್ಯ, ನಾನು ಹೋಗಿ ಬರ್ತೇನೆ. ನೀನು ನಿನ್ನ ಆಫೀಸ್ ಕೆಲಸ ನೋಡ್ಕೊ, ನಾನು ಆಫೀಸ್ ಕಡೆ ಗಮನ ಕೊಡಬೇಕು. ಇದು ಬರೀ ರೆಗ್ಯುಲರ್ ಚೆಕಪ್, ನಾನೇ ಹೋಗಿ ಬರ್ತೇನೆ. ನೀನು ತುಂಬ ಸ್ಟ್ರಾಂಗ್ ಅನು. Strange place attracts strange people. What? ಈ ಮನೆ ವಿಚಿತ್ರ ಅಂತ ಮದುವೆ ಆದಾಗ್ಲಿಂದ ಹೇಳ್ತಾನೆ ಇದ್ದೀನಿ ಹರ್ಷ. ಅದಕ್ಕೆ ತಕ್ಕ ಹಾಗೆ ಎಲ್ಲಾನು ನಡೀತಾ ಇದೆ. ಯಾರ್ಯಾರೋ ಬಂದು ಮನೆ ಸೇರ್ಕೋತಾರಲ್ಲ ಹರ್ಷ, ನನಗಂತೂ ಮದುವೆ ಛತ್ರದ ಥರ ಫೀಲ್ ಆಗ್ತಾ ಇದೆ. ಮನೆ ಅಂತಾನೇ ಅನ್ನಿಸ್ತಾ ಇಲ್ಲ. ಬಂದಿರೋರು ಮುಂದೆ ಹೀಗೆಲ್ಲ ಮಾತಾಡಬೇಡ ಮನ್ಸಿ. ಅಟ್ಲೀಸ್ಟ್ ನನ್ನ ಗಂಡನ ಹತ್ರ ಮಾತಾಡ್ಬೋದು ತಾನೇ. ಲುಕ್ ಹರ್ಷ, ಬ್ರೋಯಿನ್ಲ ಇದ್ದಾಗಲೇ ನಾವು ಈ ಮನೆ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತೆ ಯಾಕೆ ತಡ ಮಾಡೋದು? ಆಗಿದ್ದಿದ್ದು ಒಂದೇ ರೀಸನ್, ಆದರೆ ಇವಾಗ ನೂರಾರು ರೀಸನ್ ಇದೆ. ದಿನಗಳು ಕಳೀತಾ ಇದೆ. ಇನ್ನು ಮುಂದೆ ನಾವೇ ಈ ಮನೇಲಿ ಥರ್ಡ್ ಪಾರ್ಟಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಥಿಂಕ್ ಅಬೌಟ್ ಇಟ್ ಹರ್ಷ. ಅದೇನು ಕ್ರಿಯೆ ಕಾರ್ಯಗಳೆಲ್ಲ ಇದೆಯೋ ಅದನ್ನೆಲ್ಲ ಮುಗಿಸಿ ಕೈ ಮುಗಿದ್ಬಿಟ್ಟು ಹೊರಟು ಬಿಡೋಣ. ಇದು ನನ್ನ ಡಿಸಿಷನ್, ನೀನೇನಂತೀಯ? ಅಲ್ಲ ಮನ್ಸಿ, ಹೊರಡೋಕ್ಕೆ ನೂರಾರು ರೀಸನ್ಸ್ ಇದೆ ಅಂತ ಹೇಳ್ತಿದ್ಯಲ್ಲ, ಬಟ್ ಇರೋದಕ್ಕೆ ಒಂದು ಸಾಲಿಡ್ ರೀಸನ್ ಇದೆ ಅಂತ ನೀನು ಯೋಚನೆ ಮಾಡಿಲ್ವಾ? ಏನು ರೀಸನ್? ಇದು ನನ್ನ ಮನೆ ಮನ್ಸಿ, ಇದಕ್ಕಿಂತ ಬೇರೇನು ರೀಸನ್ ಬೇಕು ನಿಮಗೆ? ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ಯಲ್ಲ, ಎಲ್ಲಿಗೆ? ಹೋಗಿದ್ದ ಜಾಗದಲ್ಲಿ ನಾವು ಮೂರನೇ ವ್ಯಕ್ತಿಗಳಾಗಿರೋದಿಲ್ವಾ? ಸ್ವಂತ ಊರು, ಜಾಗ, ಸ್ವಂತ ಮನೆ, ಇಲ್ಲೇ ನೆಮ್ಮದಿ ಸಿಕ್ಕಿಲ್ಲ ಅಂದಮೇಲೆ ಇನ್ನೆಲ್ಲೂ ಸಿಗೋದಿಲ್ಲ ಮನ್ಸಿ. ಇದು ನನ್ನ ಮನೆ, ವರ್ಧನ್ ಸಂಸ್ಥೆ ನಂದು. ದಾದ ಇದ್ದಾಗ
ಇದನ್ನೆಲ್ಲ ಅವರಿಂದ ಪಡ್ಕೋಬೇಕನ್ನೋದಿತ್ತು. ಆದರೆ ಈಗ ಪಡ್ಕೊಳ್ಳೋ ಪ್ರಶ್ನೆ ಇಲ್ಲ, ಆದರೆ ನೋಡ್ಕೊಳ್ಳೋ ಕರ್ತವ್ಯ ಇದೆ. ಇದು ನನ್ನ ಜವಾಬ್ದಾರಿ ಮಾನ್ಸಿ, ಆ್ಯಂಡ್ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಬಟ್ ಅರ್ಶ್, ಹಾಯ್. 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 ಗುಡ್ ನೈಟ್. ಗುಡ್ ನೈಟ್. ನೆನೆಸ್ಕೊಂಡಿದ್ದೆ ಆದ್ರೆ ಕೊನೆಗಳಿಗೆ ಅವ್ರ ಮುಖ ನೋಡೋಕ್ಕೂ ನನಗೆ ಬಿಡ್ಲಿಲ್ಲ. ನನಗೇನಾದ್ರೂ ತೊಂದರೆ ಆದ್ರೆ ಹೇಳ್ಕೊತಾ ಇದ್ದಿದ್ದು ಅವರೊಬ್ಬರ ಹತ್ರ ಮಾತ್ರ. ನಾನು ಯಾರ ಹತ್ರ ಹೋಗಿ ಹೇಳಿ ಮಿರಾಜಿ? ನಿಮ್ಮೆಲ್ಲರಿಗಿಂತ ನನಗ್ ನೋವು ಜಾಸ್ತಿ. ನಿಮ್ಗೆ ಆರ್ಯ ಸರ್, ಬಾಸು, ಯಜಮಾನ್, ಆ ಮನೆಯವ್ರಿಗೆ ಅಳಿಯ, ಆದ್ರೆ ನನಗೆ ನೀವೆಲ್ಲ ಒಂದಾಗಿ ನನ್ನನ್ನು ಹೊರಗಿಟ್ರಿ. ಆರ್ಯ ಸರ್ನ ಬೆಳೆಸಿದ ನನ್ನನ್ನೇ ಹೊರಗಿಟ್ರಿ. ಆ ಫ್ಯಾಮಿಲಿ ಆರ್ಯ ಸರ್ನ ದುಡಿಸ್ಕೊಳ್ತು, ಅದರಿಂದ ಲಾಭ ಪಡ್ಕೊಳ್ತು. ಆದ್ರೆ ಅವ್ರ ಕೊನೆಯಲ್ಲಿ ಏನ್ ಸಿಕ್ತು? ಸಾವು. ಅವ್ರ ಫ್ಯಾಮಿಲಿಯಿಂದ ಆರ್ಯ ಸರ್ಗೆ ಸಿಕ್ಕಿದ್ದು ಸಾವು. ನನಗೆ ಈ ತರ ಆಫೀಸಲ್ಲಿ ಫೋಟೋ ನೋಡು, ಚೆಂಡೆ ಪ್ಲೀಸ್ ರಿಲ್ಯಾಕ್ಸ್. ನನಗೆ ನಿಮ್ಮ ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲಾನು ಅರ್ಥ ಆಗ್ತಿದೆ. ಬಟ್ ಪ್ಲೀಸ್ ಚೇಂಡೆ, ರಿಲ್ಯಾಕ್ಸ್. ಎಮೋಷ್ನಲಿ ಏನೇನೋ ಮಾತಾಡಬೇಡಿ. ನನಗೆ ಗೊತ್ತು ನೀವು ಅನುನೇ ಇದನ್ನೆಲ್ಲ ಮಾಡಿರೋದು ಅಂತ ಅನುಮಾನ ಪಡ್ತಾ ಇದ್ದೀರಾ ಅಲ್ವಾ? ಬಟ್ ಚೇಂಡೆ, ಐ ಆಮ್ ಶೋರ್ ಅನು ಈ ಥರೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಹಾಗೆ ಅನ್ಕೊಳ್ಳೋಣ. ಆದರೆ ಆರ್ಯ ಸರ್ಕಾರನ ಚೇಸ್ ಮಾಡಿದ್ದು, ಅವ್ರ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದ್ದು ಹೌದು. ಇದೆಲ್ಲ ನಿಜ ಆಗೋದಾದರೆ ಅವ್ರ ಮನೆಯವ್ರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕಾಳಜಿ ಆಗಲಿ, ಜವಾಬ್ದಾರಿ ಆಗಲಿ ಇಲ್ವಾ? ಕಾರಣ ನನಗೆ ಗೊತ್ತಿಲ್ಲ, ಆದರೆ ಆ ಕುಟುಂಬ ಆರ್ಯ ಸರ್ನ ಬಲಿತುಕೊಂಡ್ಬಿಡ್ತು. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ.
ಆರ್ಯನ್ ಸಾವ್ಗೆ ಆ ಕುಟುಂಬನೇ ಕಾರಣ. ಒಂದ್ ವೇಳೆ ನಾನ್ ನನ್ನ ಆರ್ಯ ಸರ್ನ ಅನ್ನು ಬಿಟ್ಕೊಡ್ದೆ ಹೋಗಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ವೇನು? ಆತ್ರಿ ಡಾಕ್ಟರ್ ಸರ್, ಹಾಗಿದ್ಮೇಲೆ ನಾವು ಈಗಲೇ ಬರ್ತೀವಿ. ಹಾಂ ಹ್ಞೂ ರೀ, ಅವನ ರಿಪೋರ್ಟ್ ಎಲ್ಲ ಜೋಡಿ ತರ್ತೀವಿ. ಹಾಂ ಆಯ್ತು ಆಯ್ತು. ಪ್ರಿಯಾ, ಡಾಕ್ಟ್ರ್ ಏನಂದ್ರು? ನಾವು ಈಗಲೇ ಬರ್ಬೋದಾ ಅಂತ ಕೇಳಿದೆ. ಆ ಡಾಕ್ಟ್ರು ಮಧ್ಯಾಹ್ನದ ತನಕ ಇರ್ತಾರಂತ್ರಿ. ಅದಕ್ಕೆ ಸರಿ, ಮತ್ತೆ ನಾನು ಈಗಲೇ ಬರ್ತೀನಿ ಅಂತ ಹೇಳಿದೆ. ಒಳ್ಳೇದೇ ಆಯ್ತು. ಸಂಜು ಸಂಜು, ನೀನ್ ತಯಾರಾಗಿ ಏನ? ಆಗಿದ್ರೆ ಕೆಳಗ್ ಬಾ, ಡಾಕ್ಟರ್ ಹತ್ರ ಹೋಗೋಣ. ಈಗಲೇ ಬರ್ಲಿಕ್ಕೆ ಹೇಳ್ಯಾರ, ನಾವು ಹೋಗಿ ಬರೋಣ. ಸರಿ ಅಮ್ಮ. ಅನನು ಚೆಕಪ್ಗೆ ಹೋಗ್ತಿದ್ದಾಳೆ, ಒಟ್ಟಿಗೆ ಹೋಗೋಣ. ಅಮ್ಮ, ನಾನು ಹೋಗ್ತಿರೋದು ಗೈನಕಾಲಜಿಸ್ಟ್ ಹತ್ರ. ಇರಲಿ, ಎಲ್ಲರೂ ಒಟ್ಟಿಗೆ ಹೋಗೋಣ. ಪುಷ್ಪ, ನೀವು ಬರ್ತೀರಾ? ಅಮ್ಮ, ಅದು ಅಮ್ಮ, ನಾನು ಹೋಗ್ತಿರೋದು ಜನರಲ್ ಚೆಕಪ್ಗಷ್ಟೇ. ನೀವು ಒಟ್ಟಾರಕ್ಕೆ ಹೋಗಿ, ನಾ ಚೆಕಪ್ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಬರ್ತೇನೆ. ಹೌದಮ್ಮ, ಸರಿ ಹಾಗೆ ಮಾಡು. ನಿನಗೂ ಜಾಗ ಬದಲಾದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ. ಪುಷ್ಪ, ವಟಾರಕ್ಕೆ ಹೋದ್ಮೇಲೆ ಫೋನ್ ಮಾಡಿ. ಆಯ್ತಮ್ಮ, ಹಾಗೆ ಆಗಲಿ. ಮಂದ, ಇವ್ರು ಹೊರಡ್ತಾರೆ, ವ್ಯವಸ್ಥೆ ಮಾಡು. ಸರಿ ಅಮ್ಮ. ಅಮ್ಮ, ನಿಮ್ಮ ಲಗೇಜ್ ಎಲ್ಲಿದೆ? ರೂಮಲ್ಲಿದೆ, ನಾನೇ ತಗೊಂಡು ಬರ್ತೀನಿ. ವಿಶ್ವ, ಆತ್ಮಹತ್ಯೆ ಮಾಡ್ಕೊಳ್ಳೋ ಧೈರ್ಯನ ಬದುಕೋದ್ರಾಗ ತೋರಿಸಿದ್ರೆ ಬದುಕನ್ನೇ ಗೆಲ್ಲಬೋದಿತ್ತಲ್ಲೋ ಮಗನ. ಬಿಡು, ನಿಂದೇನೋ ತಪ್ಪಿಲ್ಲ ಇದ್ರಾಗ. ನಿನಗ ಧೈರ್ಯ ತುಂಬಬೇಕಾಗಿದ್ದೋನು ನಾನ ನಿನಗೆ ಒಳ್ಳೆ ಅಪ್ಪನಾಗಲಿಲ್ಲ. ನಾ ಸೋತೋದೆ ಮಗನ, ನಾ ಸೋತೋದೆ.
ನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು. ಕ್ಷಮಿಸ್ಬಿಡ ವಿಶ್ವ, ನನಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡ. ಸಂಜು, ನಿನಗೆ ಏನೇ ನೆನಪಿದ್ರು ಡಾಕ್ಟರ್ ಹತ್ರ ಹೇಳು. ಯು ಎಸ್ ಅಲ್ಲಿದ್ದಿದ್ದು ಅಥವಾ ಅಲ್ಲಿಗೆ ಹೋಗಕ್ಕೆ ಮೊದಲಿಂದು ಏನಾದರೂ ನೆನಪಿರ್ಬೇಕಲ್ವಾ? ಕಾಲೇಜು, ಫ್ರೆಂಡ್ಸು, ನಿನ್ನ ಹೆಂಡತಿ ಮುಖ ನೆನಪಿದೆಯಲ್ವಾ? ಇಲ್ಲಮ್ಮ, ನನಗೇನು ನೆನಪಾಗ್ತಿಲ್ಲ. ನನಗೆ ನಾನೇ ಮೊದಲು ಹೇಗಿದ್ದೆ ಅನ್ನೋದೂ ನೆನಪಾಗ್ತಿಲ್ಲ. ನನಗೆ ಅನಿಸ್ತಿರೋದನ್ನ ಹೇಳ್ಕೊಳಕ್ಕೂ ಗೊತ್ತಾಗ್ತಿಲ್ಲ. ಅರ್ಥ ಆಗ್ತಿಲ್ಲಮ್ಮ. ನೆನಪಿಸ್ಕೊಳಕ್ಕೆ ಕಷ್ಟಪಟ್ಟು ಆಯಾಸ ಮಾಡ್ಕೋಬಿಡಪ್ಪ. ಪ್ರಿಯಾ, ಸೊಸೆ ಹೆಸರೇನು? ಆರಾಧನಾ. ಆರಾಧನಾ, ಒಳ್ಳೆ ಹೆಸರು. ಅವಳಿಗೆ ಎಲ್ಲ ಹೇಳಿದ್ಯಾ? ಇಲ್ಲ, ಆಕೆಗೆ ಇನ್ನೂ ಏನೂ ಗೊತ್ತಿಲ್ಲ. ಅವಳಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ, ಆದರೆ ನನ್ನದಾಗಲಿಲ್ಲ. ಈಗ ಆಸ್ಪತ್ರೆಯಿಂದ ವಾಪಸ್ ಬಂದಮೇಲೆ ಆಕೆಗೆ ಫೋನ್ ಹಚ್ಚಿ ಎಲ್ಲ ತಿಳಿಸ್ತೀನಿ. ಸರಿ, ನಾನು ನಿಮ್ಮಿಬ್ಬರನ್ನ ಡಾಕ್ಟರ್ ಸಿದ್ಧಾಂತ್ ಹತ್ರ ಬಿಟ್ಟು ನಾನು ಅನೂನ್ ಕರ್ಕೊಂಡು ಚೆಕಪ್ ಮುಗಿಸ್ಕೊಂಡು ಬರ್ತೀನಿ. ಬರ್ತಾ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಹ್ಞೂ, ಆಯ್ತಾ? ಒಂದು ಕಾಲ್ ರಿಸೀವ್ ಮಾಡಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಸೈಲೆಂಟ್ ಅಲ್ಲಾದರೂ ಇಡಬೇಕು. ಯಾರ ಫೋನ್ ಇದು? ಸೋ ಅನ್ನೋಯಿಂಗ್. ಮೋಸ್ಟ್ಲಿ ಇದು ಪ್ರಿಯದರ್ಶಿನಿ ಅವ್ರ ಫೋನ್ ಇರಬೇಕು. ಎಲ್ಲೇ ಆಗ್ಬಿಟ್ಟು ಹೋದ್ರು? ಆರಾಧನಾ, ವಾಸ್ ದಿಸ್? ಓ, ಅವ್ರ ವೈಫ್ ಅಂತ ಹೇಳ್ತಿದ್ದಾಗಿತ್ತು. ಇವಳು ಎಲ್ಲಿಂದ ಕಾಲ್ ಮಾಡ್ತಿದ್ದಾರೆ? ಓ, ಸಿಕ್ಸ್ ಟೈಮ್ಸ್ ಬೇರೆ. ವಾಲೆಟ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಲೆಟ್ ಮೀ ಸೀ. ಓ, ಗಂಡ ಹೆಂಡತಿ ಫೋಟೋ. ಶಿ ಇಸ್ ಪ್ರಿಟಿ. ಹಾಯ್, ಐ ಆಮ್ ಡಾಕ್ಟರ್ ಸಿದ್ಧಾಂತ್. ಹಲೋ ಡಾಕ್ಟರ್, ನಾನು ಸಂಜು. ಸಂಜು, ಅದೇ ನಿಮ್ಮ ಹೆಸರಾ? ಎಲ್ಲರೂ ಹಾಗೆ ಕರೀತಾರೆ. ಹಾಗಿದ್ರೆ ಅದೇ ನನ್ನ ಹೆಸರು ಇರಬೇಕಲ್ವಾ ಡಾಕ್ಟರ್? ಯು ಆರ್ ರೈಟ್. ಒಂದಷ್ಟು ದಿನ ನಾವು ಹೀಗೆ ಭೇಟಿಯಾಗೋದಿದೆ. ಐ ಹೋಪ್ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ನಾನು ಅದನ್ನೇ ನಂಬಿದ್ದೀನಿ ಡಾಕ್ಟರ್. ಯಾರನ್ನೇ ಭೇಟಿಯಾದರೂ ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನ, ಇವ್ರು ನನಗೆ ಪರಿಚಯ ಇದ್ದಾರ ಅನ್ನೋ ಗೊಂದಲದಲ್ಲೇ ಅವ್ರ ಜೊತೆ ಮಾತಾಡ್ತೀನಿ. ಎಲ್ಲವೂ ಪರಿಚಿತ ಅನಿಸುತ್ತೆ. ಕೆಲವೊಂದ್ಸಲ ನನಗೆ ನಾನೇ ಪರಿಚಿತನಲ್ಲ ಅಂತ ಅನಿಸಿ ತಲೆ ನೋವಾಗುತ್ತೆ. ರಿಲ್ಯಾಕ್ಸ್, ನೀವ್ಯಾವುದು ಬಲವಂತವಾಗಿ ಯೋಚನೆ ಮಾಡಬೇಕಾಗಿಲ್ಲ. ನೀರು ಕುಡಿಬೋದಾ? ತೋಳು. ಓಕೆ,
ಹೌ ಡಸ್ ಇಟ್ ಸೌಂಡ್? ಆರ್ಯ ಅನ್ನೋ ಹೆಸರು ಕೇಳಿದ್ರೆ ನಿಮ್ಗೇನು ಅನಿಸುತ್ತೆ?